ಸುರೇಶ್ ಬಂದಿದ್ದ ಅಷ್ಟೇ. ಏ ಸುರೇಶ, ನೀನ್ ಯಾಕೆ ಬಂದೆ ಇಲ್ಲಿ? ನಾನ್ ಹೇಗ್ ಬಂದೆ ಇಲ್ಲಿಗೆ? ತಾನ್ ಹೇಗ್ ಹೇಳಿ ಬಂದವ್ ನೀನೇ ತಾನೆ? ಯಾಕೆ ತೊಂದರೆ ಕೊಡ್ತಾ ಇದೀಯ? ಬಾ ಮಲ್ಕೋ. ಏನದು? ನಾನ್ ಹೇಗ್ ಬಂದೆ ಇಲ್ಲಿಗೆ? ಹೇಳೋದು ಎದ್ದ ತಕ್ಷಣ ಹೊರಟ್ಬಿಡೋದು. ಕ್ಷಮಿಸಪ್ಪ, ಬಾ ಮಲ್ಕೋ. ಶೂನ್ಯದಿನ್ನು ಬರ್ತಾನೆ, ಕತ್ತಿ ಸಿಗ್ತಾನೆ, ಪೊಲೀಸ್ ಹೇಳ್ತೀನಿ ಅಂತಾನೆ. ಈಗ ನೋಡಿದ್ರೆ ನಾನು ಹೇಳಿ ಹುಚ್ಚು ಜಾಸ್ತಿನ ಆಗಿದೆ ಸ್ವಲ್ಪ. ಸುಮ್ಮನೆ ಮಲ್ಕೋ, ಈಗ ಗಲಾಟೆ ಮಾಡಬೇಡ. ಏಯ್, ಯಾಕೋ ಹಠ ಮಾಡ್ತೀಯಪ್ಪ ನೀನು ಮಲ್ಕೋ. ನೋಡು, ಸುಮ್ಮನೆ ಹಠ ಮಾಡಬೇಡ, ಕೋಪ ಬರತ್ತೆ ನನಗೆ ಮಲ್ಕೋ. ಏನದು ಎದ್ದು ಎಲ್ಲ ಹೊರಟು ಬಿಡೋದು? ಇನ್ಮೇಲೆ ಆ ಕಡೆ ಈ ಕಡೆ ಎಲ್ಲ ಹೋದ್ರೆ ಏನ್ ಮಾಡ್ತೀನಿ ನೋಡು ಮಲ್ಕೋ. ಸರಿಯಾಗಿ ಸರಿಯಾಗಿ ಮಲ್ಕೋ. ಏ ಮಲ್ಕೊಳ್ಳ, ಚಿಕ್ಕ ಮಗು ಥರ ಆಡ್ತಾನೆ. ಏನು, ಏನ್ ಹೇಳ್ತಿದ್ದಿ ನೀನು? ಭುವನ್ ರಾಕ್ಷಸ. ಭುವನ್ ಹೌದು? ಏನೀಗ ಅದೇ ಇಟ್ಕಂಡ್ರನ್ ಕೇಸು. ಹೌದು ಹೌದು, ನೋಡಿದೀನಿ. ಭುವನ್ ನೀನ್ ನೋಡಿದ್ಯಾ? ಅವನ್ ತಲೆ ತಪ್ಸ್ಕೊಂಡ ಅಂತ ಸುದ್ದಿ ಬರ್ತಾ ಇತ್ತಲ್ಲ ಮನೆ ಮನೆ ಮೆಂಟ್ಲ ತರ ಮಾತಾಡ್ತಾ ಇದೆಯಲ್ಲ ಮನೆ ನೋಡಿದೀನಿ ಮನೆ ನೋಡಿದೀನಿ. ಇವನು ನಿಜ ಹೇಳ್ತಾ ಇದ್ದಾನೆ ಹೇಗೆ? ಸಾಹೇಬ್ಗೆ ಒಂದು ಫೋನ್ ಮಾಡೋಣ. ಸರ್ ನಂಬಿದ್ರು ನಂಬೋದು, ಸಾಹೇಬ್ರು ಫೋನ್ ಮಾಡ್ಬಿಡಿ ಸರ್. ಇಟ್ಕೊಳ್ಳಿ ಅವನೇ.
ಸರ್, ನಾನು ಕಾನ್ಸ್ಟೇಬಲ್ ರಾಜಶೇಖರ್ ಮಾತಾಡ್ತಾ ಇರೋದು. ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಭುವನ್ ಹುಡುಕ್ತಾ ಇದ್ರಲ್ಲ ಸರ್, ರಾಕ್ಸ್ಟಾರ್ ಭುವನ್, ಅವನ್ನ ನೋಡಿದ್ದೀನಿ ಅಂತ ಒಬ್ಬ ಇಲ್ಲಿ ಹೇಳ್ತಾ ಇದ್ದಾನೆ. ಬನ್ನಿ ಸರ್. ಎಸ್ ಸರ್, ಸೆಕೆಂಡ್ ಕ್ಲಾಸ್ ಸೆಕೆಂಡ್ ಮೈನ್ ಸರ್. ಹಾಂ ಸರ್, ಎಸ್ ಸರ್, ಬನ್ನಿ ಸರ್. ಬರುತ್ತೆ ಸಾಹೇಬರು ಬರ್ತಾರೆ ಇವಾಗ. ತಮಾಷೆ ಮಾಡ್ತಾ ಇಲ್ಲ ತಾನೇ ನೀನು? ಇಲ್ಲ ಇಲ್ಲ. ಎಲ್ಲಿದ್ದಾನೆ ಭುವನ್? ಅಮ್ಮ ಮನೆ, ಅಮ್ಮ ಮನೆ, ಅಮ್ಮ ಮನೆ, ಅಮ್ಮ ಮನೆ. ಗಾಡಿ ಬರ್ತಾ ಇದೆ, ಪೊಲೀಸ್ ಜೀಪ್ ಬರ್ತಾ ಇದೆ, ಸಾಹೇಬರು ಬರ್ತಾ ಇದಾರೆ, ಕರ್ಕೊಂಡು ಹೋಗಿ ತೋರಿಸಿ. ಸರ್ ಸರ್, ಎಲ್ಲಿದ್ದಾನಂತೆ ಭುವನ್? ಅವ್ರ ಅಮ್ಮ ಮನೆಯಲ್ಲಿ ಇದ್ದಾನಂತ ಹೇಳ್ತಾ ಇದ್ದಾನೆ ಸರ್. ಅಮ್ಮ ಮನೆ? ಇವನು ಸರಿಯಾಗಿ ಹೇಳ್ತಾ ಇದ್ದಾನ? ಇದೇ ಮನೆ ಇದೇನಾ? ಬಾಗಿತ್ತೀಗಿರಿ. ನಾಳೆ ದಿನ ನಾನು ನಾಳೆ ಬಿಟ್ಕೋದ್ರೆ ಏನ್ ಮಾಡ್ತೀಯ? ಏನೂ ಆಗದೆ ಇರ್ಲಿ ತಾಯಿ ಅವ್ರಿಗೆ. ನನ್ ಗಂಡ ನಿರಪರಾಧಿ ಗೊತ್ತು ನನಗೆ. ಯಾರೋ ಬೇಕು ಅಂತ ಹೀಗೆಲ್ಲ ಪ್ಲಾನ್ ಮಾಡಿ ಅವರು ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಆಗದೆ ಇರೋ ರೀತಿ ನೀನೇ ಕಾಪಾಡ್ಬೇಕಮ್ಮ. ನಿನ್ನ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ. ಕಾಪಾಡು ತಾಯಿ, ಕಾಪಾಡು. ಒಳಗಡೆ ಯಾರಪ್ಪ ಇದು ಇಷ್ಟೊತ್ತಲ್ಲಿ? ಅಯ್ಯೋ ದೇವ್ರಿ, ಪೊಲೀಸ್!
ಯಾರದು ಏನಾಯ್ತು? ಪೊಲೀಸ್. ಭೂತ. ಅವರಿಗೆ ನೀರಿನಲ್ಲಿರೋದು ಗೊತ್ತಾಗಿರಬಹುದು. ಈಗೇನ್ ಮಾಡೋದು? ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗಿ ನೋಡ್ತೇನೆ. ಬೇಡ, ನಾನು ನೋಡ್ತೀನಿ. ನೀನ್ ಮಾಡದೇ ಇರೋ ತಪ್ಪಿಗೆ ನೀನ್ ಯಾಕೆ ಹೋಗ್ಬೇಕು ಸ್ಟೇಷನ್ಗೆ? ಒಳಗೆ ಹೋಗು. ಅದೇ ಸುಮ್ಮನೆ ನೀವ್ ಯಾಕೆ ಹೋಗಿ ಸಿಗಾಕೋತೀರಿ? ನಾನು ಹೋಗಿ ಸರೆಂಡರ್ ಆಗ್ತೀನಿ. ಏಯ್, ಒಳಗೆ ಹೋಗು. ಹೇಳಿದ ಮಾತು ಕೇಳು. ನೋಡು, ಹೊರಗೆ ಬಂದ್ರೆ ನನ್ನ ನಾಳೆ. ಹೋಗ್ ಬೇಗ. ಅದೇ ಬಾಗಿಲು ತೆಗೀರಿ. ಯಾರಿದ್ದೀರಿ ಒಳಗಡೆ? ಬಾಗಿಲು ತೆಗೀರಿ. ಯಾರಿ ಒಳಗಡೆ? ಏನ್ರಿ, ಇವನು ನಿಮ್ಮನೇಲಿ ಇರ್ತಾನ? ಹೌದು. ರೋಡಲ್ಲಿ ಏನೇನು ಹೇಳ್ಕೊಂಡು ಓಡಾಡ್ತಿದ್ದ. ಇವನ್ ಹೇಳಿದ್ ಕೇಳಿ ನಾವ್ ಅದೇನು ನಿಧಿ ಸಿಕ್ತು ಅನ್ಕೊಂಡ್ವಿ. ಸುರೇಶ, ಯಾಕಪ್ಪ ಹೊರಗೆ ಹೋದೆ? ನೋಡಿ ಮೇಡಮ್, ಮನೆಯಲ್ಲಿ ಇಂಥವ್ರಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದನ್ನ ಬಿಟ್ಟು ಅರ್ಧರಾತ್ರಿ ಇಲ್ಲಿ ಬೀದಿಯಲ್ಲಿ ಬಿಟ್ರೆ ಕಷ್ಟ ಆಗತ್ತೆ. ತಪ್ಪಿಸ್ಕೊಂಡು ಹೋಗಿದ್ರೆ ಏನ್ ಮಾಡ್ತಿದ್ರಿ ನೀವು? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅವ್ನು ಯಾವಾಗ ಹೊರಗೆ ಹೋದ ಅಂತ ಗೊತ್ತೇ ಆಗ್ಲಿಲ್ಲ. ಎಲ್ಲ ಹೋಗಿದ್ದೆ? ಇನ್ಮೇಲೆ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, ಬರ್ತೀವಿ ನಾವು. ಒಳ್ಳೆ ಕತೆ. ಹಲೋ, ಇಂಥದೇ ಮಧ್ಯರಾತ್ರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ನಿಮಗ್ ಗೊತ್ತಾ, ಬುದ್ಧನಿಗೆ ಇಂಥದೇ ಒಂದು ರಾತ್ರಿ ಜ್ಞಾನೋದಯ ಆಯ್ತು. ಗೊತ್ತಾ ನಿನಗೆ? ಯು ನೋ ವಾಟ್ ಈಸ್ ಎಕನಾಮಿಕ್ಸ್? ಎಕಾನಮಿ ಆಫ್ ದಿ ಕಂಟ್ರಿ ಈಸ್ ಕಾಲ್ಡ್ ಎಕನಾಮಿಕ್ಸ್. ಅವನು ಕೂಡ ಹಾಕಿ ಬಾಗಿಲು ಹಾಕಿ. ಸಂವಿಧಾನ ಪ್ರಕಾರ ತಪ್ಪು. ಯಾಕೆ ಹೊರಗೆ ಹೋಗಿದ್ದೆ ನೀನು? ನಿನ್ನಿಂದ ಪೊಲೀಸ್ನವ್ರ ಕೈಯಲ್ಲಿ ನಾನು ಬಯಸ್ಕೊಳ್ಳೋ ಹಾಗಾಯ್ತು. ಅಲ್ಲಿ ಹೇಗೆ ಹೋದ್ವಿ ನಾನು? ಹೇಗೆ ಹೇಳಿದ್ದೀನಿ ನಾನು? ನಾವೆಲ್ಲರೂ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಾ ನಿನಗೆ? ಹೊಡೆಯುತ್ತಾನೆ. ಹೊಡೆಸ್ಕೊಳ್ಳೇಬೇಕು ನೀನು. ಅವನು ಹೊಡೆದ ಉರಿಯುತ್ತೆ. ಬಾಪ್ಪ ನೋಡ್ತೀಯ, ನಾನು ಹೇಳಿರ್ಲಿಲ್ಲ ನೀನಾಗೆ ಮುಂದೆ ಹೋಗಿದ್ರೆ ಸಿಕ್ಕಾಕೋತಾ ಇದ್ದೆ. ಇವನು ಹೋಗಿದ್ದ ಮಧ್ಯರಾತ್ರಿಯಲ್ಲಿ ಅಲ್ಲಿಯಕ್ಕೆ. ಹೊಡೆಸ್ಕೊಳ್ಳು. ನೆಮ್ಮದಿದೆ ಇಲ್ಲ. ಒಳ್ಳೇದಾಯ್ತು ಪೊಲೀಸ್ನವ್ರ ಕೈಲಿ ಸಿಕ್ತ ಇವನು. ಇಲ್ದಿದ್ರೆ ಬೆಳಗ್ಗೆ ಇವನನ್ನ ಹುಡ್ಕೊಂಡು ಹೋಗ್ಬೇಕಾಗ್ತಿತ್ತು ನಾನು. ಇನ್ಮೇಲೆ ರಾತ್ರಿ ಹೊತ್ತು ಮನೆ ಒಳಗೆ ಬೀಗ ಹಾಕೊಂಡಿರೋ ಪರಿಸ್ಥಿತಿ ಬಂದಿದೆ ನನ್ಗೆ. ಯಾರಿಂದ? ಹೋಗ್ ಮಲ್ಕೋ, ಹೋಗ. ಇವನು ಪದೇ ಪದೇ ಮರೆಯೋ ಕಾಯಿಲೆ ಬಂದಿರೋ ಹಾಗಿದೆ. ರಾಷ್ಟ್ರ ಭುವನ್ ಬಳ್ಳಾರಿ ರಾಷ್ಟ್ರ ಭುವನ್ ವಾಂಟೆಡ್.
ಜಾನಕಿ ನೋಡ ಇಲ್ಲಿ ರಾಕ್ ಸ್ಟಾರ್ ಭುವನ್ ಹಿಟ್ ಅಂಡ್ ರನ್ ಮಾಡಿ ಪರಾರಿ ಒಂದು ಫ್ರಂಟ್ ಪೇಜ್ ಅಲ್ಲೇ ನ್ಯೂಸ್ ಬಂದಿದೆ ಕಣೆ. ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಭುವನ್ ಒಳಗೆ ಮಲಗಿದ್ದಾನೆ. ಯಾವ ದೇವ್ರೆ, ಪೇಪರ್ನಲ್ಲಿ ಇದ್ದದನ್ನ ನಾನು ಹೇಳಿದ್ದಪ್ಪ. ಭುವನ್ ಎಂಥ ಅಂತ ನಮಗೆ ಗೊತ್ತಲ್ವಾ ಅಮ್ಮ. ಯಾರು ಏನಾದರೂ ಹೇಳ್ಕೊಳ್ಳಿ ಬಿಡಿ ಅಲ್ವೇ ಜಾನಕಿ, ತಲೆ ಸರಿ ಇದೆಯೇನ ಇವರಿಗೆ? ಅಮ್ಮ ಸುಮ್ಮನೆ ಇರ್ತೀರ ನೀವು? ಅಜ್ಜಿ ಆ ಪೇಪರ್ ಕೊಡಿ ಇಲ್ಲಿ. ಭುವನ್ ನೀನ್ ಮೊದಲು ಮುಖ ತೊಳ್ಕೊಂಬಪ್ಪ, ತಿಂಡಿ ರೆಡಿಯಾಗಿದೆ, ಕೊಡ್ತೀನಿ. ಇದೆಲ್ಲ ಯಾಕೀಗ? ಹೋಗು. ರಾಕ್ಸ್ಟಾರ್ ಭುವನ್ ಅವರು ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಭುವನ್ ಅವರ ಈ ಕೃತ್ಯಕ್ಕೆ ವ್ಯಾಪಕವಾಗಿ ಖಂಡನೆ ವ್ಯಕ್ತವಾಗ್ತಾಯಿದೆ. ಒಬ್ಬ ಸೆಲೆಬ್ರಿಟಿಯಾಗಿ ಮತ್ತೊಬ್ಬರಿಗೆ ಮಾರ್ಗದರ್ಶನ ನೀಡಬೇಕಾಗಿರುವ ಭುವನ್ ರಾಕ್ ಸ್ಟಾರ್ ಭುವನ್ ಹಿಟ್ ಅಂಡ್ ರನ್ ಮುಗ್ಧ ಅಮಾಯಕ ನಾಗರಿಕನೊಬ್ಬನ ಮೇಲೆ ಕಾರು ಚಲಾಯಿಸಿ ಪರಾರಿ, ಸದಾಶಿವ ಎಂಬ ವ್ಯಕ್ತಿಗೆ ತೀವ್ರ ಗಾಯ, ಇದೇನೇ ಇದು? ಎಲ್ಲ ಕಡೆ ಬರೀ ಭುವನ್ ಸುದ್ದಿನೇ ಬಂದ್ಬಿಟ್ಟಿದೆ. ಅಮ್ಮ ಸಾಕು, ಸುಮ್ಮನೆ ಇರಮ್ಮ, ಅದನ್ನೇ ಓದಿ ಓದಿ ತಲೆ ಹಾಳು ಮಾಡಬೇಡ. ಮೊದ್ಲೇ ರಾತ್ರಿ ಎಲ್ಲ ಭುವನ್ ಮನೆಗೆ ಬಂದಿಲ್ಲ, ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ ನೀನ್ ನೋಡಿದ್ರೆ ಅದನ್ನೇ ಓದಿ ಓದಿ ಒಳ್ಳೆ ತಲೆ ಕೆಡಿಸ್ತಾ ಇದೆಯಲ್ಲ. ಹಾಗಲ್ಲ ಊರ್ಬಿಡ, ಅದು ಇರೋ ವಿಷಯ ತಾನೇ, ಏನ್ ಮಾಡಕ್ಕಾಗತ್ತೆ? ಪಾಪ ನಿಮ್ಮಮ್ಮ ಬೆಳಬೆಳಗ್ಗೆ ಹೋಗಿ ಎಲ್ಲ ಪೇಪರ್ ತಗೊಂಡು ಬಂದಿದ್ದಾಳೆ. ನನ್ ಮನ್ಸಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಿಮ್ ಹತ್ರ ಹೇಳೋ ಹಾಗಿಲ್ಲ. ಏನ್ ಮಾಡ್ಲಿ, ಛೇ, ಅಮ್ಮ ಎಲ್ಲ ಪೇಪರ್ ಅಲ್ಲೂ ಬರೀ ಭುವನ್ ಆಕ್ಸಿಡೆಂಟ್ ಸುದ್ದಿ ಬರ್ದಿದ್ದಾರೆ ನೋಡು. ಬರೀಲಿ ಬಿಡು, ನನ್ನ ಮೊಮ್ಮಗ ದೊಡ್ಡ ರಾಕ್ ಸ್ಟಾರ್, ಅವನೇನ್ ತಪ್ಪು ಮಾಡದೇ ಇದ್ರು ಸುದ್ದಿ ಆಗತ್ತೆ. ಮೊದ್ಲು ಇವನ್ನೆಲ್ಲ ತಗೊಂಡೋಗಿ ಬಿಸಾಕು. ಶ್ರದ್ಧಾ ನೀನ್ ಯಾಕಮ್ಮ ಅದನ್ನೆಲ್ಲ ಓದ್ತೀಯ? ಅದರಲ್ಲಿರೋದೆಲ್ಲ ಬರೀ ಸುಳ್ಳು ಸುದ್ದಿಗಳು. ಅದೇ ಅಜ್ಜಿ, ಅದೇನ್ ಸುಳ್ಳು ಬರ್ದಿದ್ದಾರೆ ಗೊತ್ತಿರ್ಬೇಕಲ್ವಾ, ಅದಕ್ಕೆ ಓದ್ತಾ ಇದ್ದೀನಿ. ಇಲ್ಲ ನೋಡಿ ಶರ್ವಾಣಿ, ಅದ್ ಯಾರಿಗೋ ಆಕ್ಸಿಡೆಂಟ್ ಆಗಿತ್ತಲ್ಲ, ಅವನು ಸೀರಿಯಸ್ ಆಗಿದ್ದಾನಂತೆ. ಸಂಜೀವಿನಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನಂತೆ.